ನಮಸ್ಕಾರ ಎಲ್ರಿಗೂ, ನಾನು ರಮ್ಯ ಜಗತ್ ಮೈಸೂರು. ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾವುದೋ ಅಪ್ಲಿಕೇಶನ್ ಬಗ್ಗೆ ಹೇಳುವಾಗ ಜೆನ್ಯೂನ್ ಆಗಿ ನೀವು ಆನ್ಲೈನಲ್ಲಿ ಒಂದಷ್ಟು ಪ್ಲಾಟ್ಫಾರ್ಮ್ ಮೂಲಕ ನೀವು ದುಡಿಬೋದು ಅಂತ ಹೇಳಿದೆ. ಅದನ್ನು ತಿಳಿಸಿ ಅಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಮಾಡಿದರೆ, ಹೌದು, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ಗೂಗಲ್ ಮೂಲಕ, ಜೊತೆಗೆ ಅಮೆಝಾನ್ ಮೂಲಕ ಒಂದಷ್ಟು ಅರ್ನ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಬಂಡವಾಳವನ್ನು ನೀವು ಹಾಕಬೇಕಾಗಿಲ್ಲ, ಒಂದು ರೂಪಾಯಿಯನ್ನು ಕೂಡ ನೀವು ಹಾಕಬೇಕಾಗಿಲ್ಲ. ನೀವೇನು ಕೆಲಸ ಮಾಡ್ತಿರೋ ಆ ರೀತಿಯಾಗಿ ನೀವು ಅರ್ನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸಿದ್ದೆ. ಅದ್ರ ಬಗ್ಗೆ ತಿಳಿಸಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರಿ. ಅದಕ್ಕೋಸ್ಕರ ಈಗ ಒಂದು ಡೀಟೇಲ್ಡ್ ವೀಡಿಯೋ ಮಾಡ್ತಾಯಿದ್ದೀರಿ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಈ ಯೂಟ್ಯೂಬ್ ನಾವೆಲ್ಲ ಹೇಗೆ ಅರ್ನ್ ಮಾಡ್ತಾ ಇದ್ದೀವೋ, ಯೂಟ್ಯೂಬ್ ಮೂಲಕ ಮತ್ತು ಫೇಸ್ಬುಕ್ ಮೂಲಕ, ಜೊತೆಗೆ ಗೂಗಲ್ ಮೂಲಕ, ಹಾಗೆಯೇ ಅಮೆಝಾನ್ ಮೂಲಕ, ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಏನು ಬರುತ್ತೆ ಅದ್ರ ಮೂಲಕ ಹೇಗೆ ದುಡಿಬೋದು ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಬೇರೆ ಇದರಿಂದ ತುಂಬ ಸಂಪಾದನೆ ಮಾಡ್ಬೋದು ಅಂತಂದರೆ ಖಂಡಿತ ಮಾಡ್ಬೋದು. ಆದರೆ ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ, ಕೆಲಸ ಮಾಡಬೇಕು. ಬೇರೆ ಯಾವುದು ಕೆಲಸ ಮಾಡ್ತೀವೋ ಅದೇ ರೀತಿಯಾಗಿ ಇದಕ್ಕೂ ಕೂಡ ಟೈಮ್ ಕೊಡಬೇಕು. ಒಂದು ಸ್ವಲ್ಪ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ದುಡಿಬೇಕಾಗುತ್ತೆ. ಬಟ್ ಮನೆಯಲ್ಲೇ ದುಡಿಬೋದು ಅಷ್ಟೇ. ಯಾರೋ ನನಗೆ ಕಮೆಂಟನ್ನು ಮಾಡಿದರು ಒಂದು 4-5 ವೀಡಿಯೋ ಹಿಂದೆ, ನಿಮ್ಗೇನು ಮೇಡಮ್ ಪುಕ್ಸಟ್ಟೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಕಮೆಂಟನ್ನು ಮಾಡಿದರು. ನಂಥದಕ್ಕೆಲ್ಲ ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಳೋಕ್ಕೋಗಲ್ಲ, ಹಂಗೆ ಇಗ್ನೋರ್ ಮಾಡ್ತೀನಿ. ಪುಕ್ಸಟ್ಟೆ ದುಡ್ಡು ಯಾರಿಗೂ ಕೂಡ ಬರಲ್ಲ, ಯಾರಿಗಂದರೆ ಯಾರಿಗೂ ಕೂಡ ಬರಲ್ಲ. ಪುಕ್ಸಟ್ಟೆ ದುಡ್ಡು ಅಂತಂದರೆ ನಾವು ಸುಮ್ಮನೆ ಇರ್ತೀವಿ ಮನೇಲಿ, ನೀವು ಅದೇ ಯಾರೋ ಕಮೆಂಟ್ ಮಾಡಿದಾನಲ್ಲ ಆತನೇ ಬಂದು ತಾನು ದುಡ್ದಂತಹ ದುಡ್ಡನ್ನು ತೊಗೊಬಂದು ನಮಗೆ ಕೈಗೆ ಕೊಟ್ಬಿಟ್ಟು ಹೋಗ್ತಾನಲ್ಲ, ಅದು ಪುಕ್ಸಟ್ಟೆ ದುಡ್ಡು. ಆ ಥರ ಏನಾದರೂ ಆತ ಕೊಡ್ತಾ ಇದ್ದರೆ ಓಕೆ ಕಮೆಂಟ್ ಮಾಡೋದು. ಬಟ್ ಸುಮ್ಮನೆ ಆ ರೀತಿ ಅಲ್ಲ, ಇಲ್ಲದ ಸಲ್ಲದ ಕಮೆಂಟನ್ನು ಮಾಡೋದು ಆತನ ವ್ಯಕ್ತಿತ್ವನ ತೋರಿಸುತ್ತೆ ಅಷ್ಟೇ. ಓಕೆ, ಇವಾಗ ವಿಚಾರವನ್ನು ಬಿಡೋಣ. ಯೂಟ್ಯೂಬಿಂದಾಗಲಿ, ಫೇಸ್ಬುಕ್ಕಿಂದಾಗಲಿ, ಯಾವುದರಿಂದನೇ ಆಗಲಿ ದುಡಿಬೇಕು ಅಂತಂದರೆ ನೀವು ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಮೊದಲನೇದಾಗಿ ಯೂಟ್ಯೂಬ್ ವಿಚಾರಕ್ಕೆ ಬರೋಣ. ಯೂಟ್ಯೂಬ್ನಲ್ಲಿ ಇನ್ನೊಂದು ವಿಚಾರ, ಯಾರಾದರೂ ಇದನ್ನು ಈ ಥರ ಮನೆಯಲ್ಲೇ ಶುರು ಮಾಡಬೇಕು ಅಂತಂದರೆ ದಯವಿಟ್ಟು ಪಾರ್ಟ್ ಟೈಮ್ ಆಗಿ ಶುರು ಮಾಡಿ. ಅಂದರೆ ಫುಲ್ ಟೈಮ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದನ್ನು ಬಿಟ್ಟು ಈ ಒಂದು ಕೆಲಸವನ್ನು ಶುರು ಮಾಡಬೇಡಿ. ಅದರ ಜೊತೆಗೇ ಒಂದು ದಿನಕ್ಕೊಂದು 2-3 ಗಂಟೆ ನಿದ್ದೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಟೈಮ್ನ ಇದಕ್ಕೆ ಕೊಟ್ಟು ಪಾರ್ಟ್ ಟೈಮ್ ಆಗಿ ಶುರು ಮಾಡಿ. ಇದರಿಂದ ಒಂದು 20,000 30,000 ಹಿಂಗೆ ಅರ್ನ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ಅಂತ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ಬೇಕಾದ್ರೆ ನೀವು ಬೇರೆ ಕೆಲಸವನ್ನು ಬಿಡ್ಬೋದು. ಅಲ್ಲಿವರೆಗೂ ಅದನ್ನು ಬಿಟ್ಟು ತಕ್ಷಣ ಮಾಡ್ತೀನಿ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ. ಇದು ಕೆಲವರಿಗೆ ಕ್ಲಿಕ್ ಆಗುತ್ತೆ ತಕ್ಷಣವೇ, ಒಂದು 2-3 ತಿಂಗಳಿಗೆ ಕ್ಲಿಕ್ ಆಗ್ಬಿಡುತ್ತೆ, ಕೆಲವರಿಗೆ ವರ್ಷಗಳೇ ಆಗುತ್ತೆ. ನಮ್ಮದೇ ಕೆಲವೊಂದು ಚಾನಲ್ 2-3 ವರ್ಷ ಆದರೂ ಮಾನಿಟೈಸೇಷನ್ ಆಗಿರಲ್ಲ, ಕೆಲವೊಂದು ಚಾನಲ್ 3-4 ತಿಂಗಳಿಗೆ ಆಗುತ್ತೆ. ಈ ರೀತಿಯಾಗೆಲ್ಲ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಫುಲ್ ಟೈಮಾಗಿ ತೊಗೋಬೇಡಿ, ಶುರುವಿನಲ್ಲಿ ಪಾರ್ಟ್ ಟೈಮಾಗಿ ತೊಗೊಳ್ಳಿ. ನೆಕ್ಸ್ಟು ಬೇಕಿದ್ರೆ ಇದರಲ್ಲಿ ಒಂದು ಸ್ವಲ್ಪ ಅರ್ನ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದಮೇಲೆ ಅರ್ನ್ ಮಾಡಾದಮೇಲೆ ಇದನ್ನು ಫುಲ್ ಟೈಮಾಗಿ ತೊಗೋಬೋದಾಗಿದೆ. ಮೊದಲನೇದಾಗಿ ಯೂಟ್ಯೂಬ್ ಬಗ್ಗೆ ಮಾತಾಡೋಣ. ಯೂಟ್ಯೂಬಲ್ಲಿ ಯೂಟ್ಯೂಬ್ ವೀಡಿಯೋಸ್ ಮೂಲಕ ದುಡ್ಡು ಬರುತ್ತೆ, ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಮೂಲಕ ದುಡ್ಡು ಬರುತ್ತೆ. ಇದೆರಡೇ ಯೂಟ್ಯೂಬಲ್ಲಿ ಬರೋವಂಥದ್ದು, ಇದೆರಡರ ಮೂಲಕ ನೀವು ದುಡ್ಡನ್ನು ಮಾಡ್ಬೋದು. ಯೂಟ್ಯೂಬ್ ವೀಡಿಯೋಸ್ ಅಂದರೆ ಈಗ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಲ್ಲ ನೋಡಿ, ಈ ರೀತಿಯಾಗಿ ನೀವು ಕೂಡ ಹೇಳೋದು ಸಾಕಷ್ಟು ರೀತಿಯಾಗಿದೆ. ಕುಕಿಂಗ್ ಚಾನಲ್ ಇದೆ, ಟ್ರಾವೆಲ್ ಮೋಟೋ ವ್ಲಾಗರ್ಸ್ ಮಾಡ್ತಾರೆ, ಜೊತೆಗೆ ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಾರೆ, ಹಿಂಗೆ ರಂಗೋಲಿ ಚಾನಲ್ಗಳು ಮಾಡ್ತಾರೆ. ಹಿಂದೆನೆ ನಾನು ತಿಳಿಸಿದ್ದೆ ಅದ್ರ ಬಗ್ಗೆ ಎಲ್ಲ. ಆ ರೀತಿಯಾಗಿ ಸಾಕಷ್ಟು ನಿಮಗೇನು ಆಸಕ್ತಿ ಇದೆಯೋ, ಈ ಪೇಂಟಿಂಗ್ ಕೂಡ ಮಾಡೋರು ಕೂಡ ಪೇಂಟಿಂಗ್ ಮಾಡಿ ಕೂಡ ಹಾಕ್ತಾರಲ್ಲ, ಅದನ್ನು ಕೂಡ ವೀಡಿಯೋ ಒಂದು ಸ್ವಲ್ಪ ಆಸಕ್ತಿದಾಯಕವಾಗಿ ಜನರು ನೋಡೋ ರೀತಿಯಾಗಿ ವೀಡಿಯೋಸ್ ಮಾಡಿ ಹಾಕ್ತಾರೆ. ನಿಮಗೇನು ಆಸಕ್ತಿ ಇದೆಯೋ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಹಾಕಿದ್ರೆ, ಅಥವಾ ವ್ಲಾಗ್ಸ್ ಮಾಡ್ತಾರೆ. ಈಗ ಇತ್ತೀಚೆಗೆ ತುಂಬ ವ್ಯೂಸ್ ಬರುವಂಥದ್ದು ವ್ಲಾಗ್ಸ್ಗೆ. ವ್ಲಾಗ್ಸ್ ಅಂತಂದರೆ ವ್ಲಾಗ್ಸ್ ಮಾಡಿದ್ರೂ ಸ್ವಲ್ಪ ಯೂಸ್ಫುಲ್ ಆಗಿರುವಂಥದ್ದು ಮಾಡಿ ಜನರಿಗೆ. ಸುಮ್ಮನೆ ಊಟ ಮಾಡಿದ್ದು ತಿಂಡಿ ತಿಂದಿದ್ದನ್ನೆಲ್ಲ ಅಂದರೆ ಅದರಲ್ಲೇನೋ ಒಂದು ರೀತಿಯಾಗಿ ಒಂದು ಮನೋರಂಜನೆ ಇರಬೇಕು ಅಥವಾ ಒಂದು ಇನ್ಫಾರ್ಮೇಷನ್ ಇರಬೇಕು, ಎರಡರಲ್ಲಿ ಒಂದನ್ನು ಕೊಡೋದ್ರ ಮೂಲಕ ನೀವು ವ್ಲಾಗ್ಸನ್ನು ಮಾಡ್ಬೋದು. ವ್ಲಾಗ್ಸ್ ಮಾಡಿ ಕೂಡ ನೀವು ವೀಡಿಯೋಸನ್ನು ಹಾಕ್ಬೋದು. ರೀತಿಯಾಗಿ ಸಾಕಷ್ಟಿದೆ ನಿಮ್ಗೆ ಏನು, ಅಥವಾ ಇನ್ಫಾರ್ಮೇಷನ್ ವೀಡಿಯೋಗಳು ಮಾಡೋದಾಗಿರ್ಬೋದು ಅಥವಾ ಗಾರ್ಡನಿಂಗ್ ವೀಡಿಯೋ ಮಾಡೋದಾಗಿರ್ಬೋದು. ಗಾರ್ಡನಿಂಗ್ ವೀಡಿಯೋಗಳಿಗೆಲ್ಲ ಜನ ಜಾಸ್ತಿ ನೋಡ್ತಾರೆ, ಯಾಕಂತಂತಂದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ, ಅಂದರೆ ಕೆಲಸ ಎಲ್ಲ ಮಾಡ್ಕೊಂಡು ಇದಾಗಿರ್ತಾರಲ್ಲ, ಆಗ ತುಂಬ ರಿಲ್ಯಾಕ್ಸ್, ಮನಸ್ಸಿಗೆ ರಿಲ್ಯಾಕ್ಸ್ ಬೇಕು ಅಂತಂದರೆ ಕುಕಿಂಗ್ ಚಾನಲ್ಗಳನ್ನ ನೋಡ್ತಾರೆ, ಇಲ್ಲಾಂದರೆ ಗಾರ್ಡನಿಂಗ್ ವೀಡಿಯೋಸ್ ನೋಡ್ತಾರೆ. ಅದು ಸಾಕಷ್ಟು ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನಾನು ಕೂಡ ಫ್ರೀ ಆದಾಗ ಅದನ್ನೇ ನೋಡೋದು, ಅಂದರೆ ಸ್ಟ್ರೆಸ್ ಆಗಿದ್ದಾಗ ಜಾಸ್ತಿ ಈ ಗಾರ್ಡನಿಂಗ್ ವೀಡಿಯೋಸ್ ಆಗಿರ್ಬೋದು ಅಥವಾ ಈ ಕುಕಿಂಗ್ ವೀಡಿಯೋಸ್ಗಳಾಗಿರ್ಬೋದು ಅಂಥವನ್ನು ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನೀವು ಆ ಥರ ವೀಡಿಯೋಸ್ಗಳನ್ನು ಕೂಡ ಮಾಡ್ಬೋದು. ಈ ರೀತಿ ನಿಮ್ಗೆ ಯಾವ್ದು ಆಸಕ್ತಿ ಇರುತ್ತೆ ಆ ರೀತಿ ಮಾಡ್ಬೋದು, ವೀಡಿಯೋಸ್ ಮೂಲಕ ಅರ್ನ್ ಮಾಡ್ಬೋದು. ಇನ್ನು ರೀಲ್ಸ್ ಮೂಲಕನೂ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತಾರಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಹಿಂಗೆ ರೀಲ್ಸ್ ಅಂತ ಬರುತ್ತೆ, ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಅಂತ ಬರುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಮುಂಚೆ ಇರಲಿಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಯಾವಾಗ ಫೇಮಸ್ ಆಯಿತು ಆಗ ಯೂಟ್ಯೂಬ್ ಅವ್ರು ಕೂಡ
ಟ್ರೆಂಡಿಗೆ ತಕ್ಕನಾಗಿ ಬದಲಾಗಬೇಕಲ್ಲ. ಇಲ್ಲೂ ಕೂಡ ಯೂಟ್ಯೂಬ್ ಶಾರ್ಟ್ಸ್ನ ಪರಿಚಯ ಮಾಡಿದ್ರು. ಇದರಲ್ಲೂ ಕೂಡ ಶಾರ್ಟ್ಸ್ ಹಾಕಿದ್ರೂ ಕೂಡ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ, ಆದರೆ ಯೂಟ್ಯೂಬ್ ವೀಡಿಯೋಸ್ಗೆ ಜಾಸ್ತಿ ದುಡ್ಡು ಬರುತ್ತೆ. ವೀಡಿಯೋಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂದರೆ 1,000 ವೀವ್ಸ್ಗೆ ಅಂತ ಹೇಳ್ತೀನಿ. 1,000 ವೀವ್ಸ್ಗೆ 10 ರೂಪಾಯಿಂದ 50 ರೂಪಾಯಿವರೆಗೂ ದುಡ್ಡು ಬರುತ್ತೆ. ಅದು ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಅವರೇಜ್ ಒಂದು 25 ರೂಪಾಯಿ, 30 ರೂಪಾಯಿ, 40 ರೂಪಾಯಿವರೆಗೂ ಬಂದಿದ್ದಿದೆ ಕೆಲವೊಂದು ವೀಡಿಯೋಸು. ಅವರೇಜ್ ಆಗಿ ಒಂದು 25 ರೂಪಾಯಿ, 30 ರೂಪಾಯಿ ಈ ರೀತಿಯಾಗಿ ನನಗೆ 1,000 ವ್ಯೂಸ್ಗೆ ಬರುತ್ತೆ. 25 ರೂಪಾಯಿ ಈ ರೇಂಜಲ್ಲಿ ಬರುತ್ತೆ. ಕೆಲವರಿಗೆಲ್ಲ 10 ರೂಪಾಯಿ ಬರೋದು ಇದೆ. ಸೊ ಅದರಿಂದ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸೊ 1,000 ವ್ಯೂಸ್ಗೆ ಈ ರೀತಿಯಾಗಿ ಲೆಕ್ಕಾಚಾರ ಇಟ್ಕೊಳ್ಳಿ. 10 ರೂಪಾಯಿಂದ 50 ರೂಪಾಯಿವರೆಗೂ ಕೂಡ ದುಡಿಬೋದು. 50 ರೂಪಾಯಿ ರೇರು, 40 ರೂಪಾಯಿ ಅಂತ ಇಟ್ಕೊಳ್ಳಿ. ಆಮೇಲೆ 50 ರೂಪಾಯಿ ಬಂದಿಲ್ಲ ಅಂತ ನನಗೆ ಕಮೆಂಟ್ ಮಾಡಬೇಡಿ. ಈ ರೀತಿಯಾಗಿ ನೀವು 1,000 ವ್ಯೂಸ್ಗೆ ಬರುತ್ತೆ, ಮಿಕ್ಕಿದ ಲೆಕ್ಕಾಚಾರ ನೀವು ಹಾಕೋಬೋದು. ಆದರೆ ಶಾರ್ಟ್ಸ್ಗೆ ಕಡಿಮೆ, ಈ ವೀಡಿಯೋಸ್ಗೆ ಏನು ಬರುತ್ತೆ, ನಾವು ವೀಡಿಯೋಸ್ ಹಾಕ್ತೀವಲ್ಲ ಅದರಷ್ಟು ದುಡ್ಡು ಶಾರ್ಟ್ಸ್ಗೆ ಬರಲ್ಲ. ಶಾರ್ಟ್ಸ್ಗೆ ಕಡಿಮೆ, ವೀಡಿಯೋಸು ಅತಿ ಬೇಗ ವೈರಲ್ ಆಗಲ್ಲ, ವ್ಯೂಸ್ ಎಲ್ಲ ಕಡಿಮೆ ಇರುತ್ತೆ. ಬಟ್ ಶಾರ್ಟ್ಸ್ ಏನಾಗುತ್ತೆ, ಬೇಗ ವೈರಲ್ ಆಗುತ್ತೆ, 1,000,000+ ವ್ಯೂಸ್ ಎಲ್ಲ ಬರುತ್ತೆ. ಬಟ್ ಅದರ ರೆವಿನ್ಯೂ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಯಾಕಂದರೆ ಶಾರ್ಟ್ಸ್ ಹಾಕಿದಾಗ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಅನ್ನುವಂತಹ ಒಂದು ಆಪ್ಷನ್ ಇರೋದ್ರಿಂದ ಸಬ್ಸ್ಕ್ರೈಬ್ ಮೇಲೆ ಬಟನ್ ಪ್ರೆಸ್ ಮಾಡ್ತಾರೆ ಕೆಲವೊಬ್ಬರು ರೀಲ್ಸ್ ಇಷ್ಟ ಆದರೆ. ವೀಡಿಯೋಸ್ ಆದರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ಇದಾದರೆ ಡೈರೆಕ್ಟ್ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ಲ. ಅದಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂದರೆ ನೀವು ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸ್ ಮಾಡಬೇಕಾಗುತ್ತೆ. ರೆವಿನ್ಯೂ ಜಾಸ್ತಿ ಬೇಕು ಅಂತಂದರೆ ನೀವು ವೀಡಿಯೋಸನ್ನು, ಅಂದರೆ ಅಮೌಂಟ್ ಪೇಮೆಂಟ್ ಜಾಸ್ತಿ ಬೇಕು ಅಂದರೆ ನೀವು ವೀಡಿಯೋಸನ್ನು ಮಾಡಬೇಕಾಗುತ್ತೆ. ಇನ್ನು ಈ ವೀಡಿಯೋಸ್ ಮೂಲಕ ಹೇಗೆ ಅರ್ನ್ ಮಾಡೋದಂದರೆ, ಮೊದಲನೇದಾಗಿ ನೀವೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು. ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನೀವು ವೀಡಿಯೋಸನ್ನು ಹಾಕ್ತಾ ಹೋಗಬೇಕು. ವೀಡಿಯೋಸನ್ನು ಹಾಕ್ತಾ ಹೋದಾಗ ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಗಂಟೆಗಳ ಕಾಲ ಜನರು ನಿಮ್ಮ ಒಂದು ವೀಡಿಯೋಗಳನ್ನು ನೋಡಿರಬೇಕು. ನೀವು ಅಷ್ಟು ಹಾಕಿರ್ತೀರಲ್ಲ ಎಲ್ಲ ವೀಡಿಯೋಗಳು ಸೇರಿ, ಒಂದೇ ವೀಡಿಯೋ ಅಂತಲ್ಲ, ಎಷ್ಟು ವೀಡಿಯೋ ಹಾಕಿರ್ತೀರ ಅಷ್ಟೆಲ್ಲ ವೀಡಿಯೋ ಸೇರಿ 4,000 ಗಂಟೆಗಳ ಕಾಲ ನಿಮ್ಮ ಒಂದು ವೀಡಿಯೋಗಳನ್ನು ಜನರು ನೋಡಿರಬೇಕು. ಇಷ್ಟು ನೋಡಿದರೆ ನೀವು ಒಂದು ವೀಡಿಯೋ ಆ್ಯಡ್ಸ್ನ ಮೊನಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಮೊನಟೈಸೇಷನ್ ಅಂದರೆ ಏನು ಬೇರೆ ಅಲ್ಲ, ಮೊನಟೈಸೇಷನ್ ಅಂತಂದರೆ ದುಡ್ಡು ಬರೋ ಥರ ಮಾಡ್ಕೊಳ್ಳೋಂತಹ ಒಂದು ಸ್ಟೆಪ್ ಅಷ್ಟೇ. ಅದನ್ನು ಆನ್ ಮಾಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತೀರ ವೀಡಿಯೋ ಆ್ಯಡ್ಸ್ನ. ಇನ್ನು ಯೂಟ್ಯೂಬ್ ಶಾರ್ಟ್ಸ್ ಬಂದು ಅದಕ್ಕೂ ಅಷ್ಟೇ 1,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದು ವೀಡಿಯೋ ಆ್ಯಡ್ಸು 365 ದಿನದಲ್ಲಿ ಅದಾಗಿರಬೇಕು ಕಂಡೀಷನ್ ಬಂದು. ಕಳೆದ ಇವತ್ತು ನಾನು ಮೊನಟೈಸೇಷನ್ ಆನ್ ಮಾಡಬೇಕು ಅಂದರೆ ಕಳೆದ 365 ದಿನದಲ್ಲಿ ನನಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 1,000 ಸಬ್ಸ್ಕ್ರೈಬರ್ಸ್ ಏನಿಲ್ಲ, ಒಂದು ಸತಿ ಆದರೆ ಮುಗೀತು. ಜೊತೆಗೆ 4,000 ಗಂಟೆಗಳ ಕಾಲ ಕಳೆದ 365 ದಿನದಲ್ಲಿ ಜನರು ನೋಡಿರಬೇಕಾಗತ್ತೆ. ಇದಿಷ್ಟು ಕಂಡೀಷನ್, ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಕಂಡೀಷನ್ ಇಲ್ಲ. ಯೂಟ್ಯೂಬ್ ಸ್ವಲ್ಪ ನೀಟಾಗಿ ಹೋಗುತ್ತೆ, ಅಂದರೆ ಅದು ಪ್ರೊಸೀಜರು ಬಹಳ ಚೆನ್ನಾಗಿದೆ. ಇನ್ನು ಶಾರ್ಟ್ಸ್, ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ತಾರಲ್ಲ, ಶಾರ್ಟ್ಸ್ ಹಾಕಿದಾಗ ಅದಕ್ಕೆ 1,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇನ್ನು ಕಳೆದ 90 ದಿನಗಳಲ್ಲಿ 100,00,000 ಅಂದರೆ 1 ಕೋಟಿ ಜನರ ವೀಕ್ಷಣೆ ಆಗಿರಬೇಕು ನಿಮ್ಮ ಒಂದು ಶಾರ್ಟ್ಸು. ಏನು ರೀಲ್ಸ್ಗಳಾಗ್ತಿರಲ್ಲ ಅವು 100,00,000 ವ್ಯೂಸು ಕಂಪ್ಲೀಟ್ ಆಗಿರಬೇಕು. ಯಾಕಂದರೆ ಶಾರ್ಟ್ಸ್ ಬೇಗ ವೈರಲ್ ಆಗುತ್ತೆ ಅನ್ನಲ್ಲ, ಆ ಕಾರಣಕ್ಕೋಸ್ಕರ ಇದು ವ್ಯೂಸು ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. 90 ದಿನ ಅಂದರೆ 3 ತಿಂಗಳಲ್ಲಿ ಈ ಒಂದು ಕ್ರಿಟೀರಿಯಾ ಕಂಪ್ಲೀಟ್ ಆಗಿರಬೇಕು. ಈ ರೀತಿ ಕಂಪ್ಲೀಟ್ ಆಗಿದರೆ ನೀವು ಮೊನಟೈಸೇಷನ್ಗೆ ಅಪ್ಲೈಯನ್ನು ಮಾಡ್ಬೋದು. ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಚಾನಲ್ ನಿಮ್ಮ ಹತ್ರ ಇಮೇಲ್ ಐ ಡಿ ಆಲ್ರೆಡಿ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ಇಮೇಲ್ ಐ ಡಿ ಇದ್ದೇ ಇರುತ್ತೆ. ಸೊ ಇದ್ರ ಮೂಲಕನೇ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದು. ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಕೂಡ ನಾನು ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ನೋಡ್ಕೋಬೋದು, ಸ್ಟೆಪ್ ಬೈ ಸ್ಟೆಪ್ ಓಪನ್ ಮಾಡಿದ್ದೀನಿ. ಇನ್ನು ಇದನ್ನು ಬಿಟ್ಟರೆ ಬೇರೆ ಏನಾದರೂ ಕಂಡೀಷನ್ಸ್ ಇದೆಯಾ ಅಂತಂತಂದರೆ ಖಂಡಿತವಾಗ್ಲೂ ಇದೆ. ಬೇರೆಯವರ ವೀಡಿಯೋಸನ್ನು ತೆಗೆದಾಕಬಾರ್ದು, ಸ್ವಂತ ಕಂಟೆಂಟ್ ಆಗಿರಬೇಕು ನಿಮ್ಮದು. ಜೊತೆಗೆ ಸಿನಿಮಾ ಮ್ಯೂಸಿಕ್ಗಳನ್ನು ಬಳಸೋಂಗಿಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ, ತಕ್ಷಣ ಬಂದ್ಬಿಡುತ್ತೆ ಕಾಪಿರೈಟ್. ನೀವು ಪೋಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಅಲ್ಲೇ ಕಾಪಿರೈಟ್ಸ್ ತೋರಿಸ್ಬಿಡುತ್ತೆ. ಸೊ ಬೇರೆಯವ್ರ ಮ್ಯೂಸಿಕ್ಕನ್ನು ನೀವು ಬಳಸೋಂಗಿಲ್ಲ, ಅಂದರೆ ಸಿನಿಮಾ ಮ್ಯೂಸಿಕ್ಕನ್ನು ಬಳಸೋಂಗಿಲ್ಲ. ಅಂದರೆ ತುಂಬ ಜನ ಮ್ಯೂಸಿಕ್ ಎಲ್ಲ ಹಾಕಿರ್ತಾರಲ್ಲ ಅಂತಂದರೆ ಅದು ಯೂಟ್ಯೂಬ್ನಲ್ಲೇ ಫ್ರೀ ಮ್ಯೂಸಿಕ್ ಅಂತ ಸಿಗುತ್ತೆ. ಅದು ಕೂಡ ಫ್ರೀ ಮ್ಯೂಸಿಕ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಹಿಂದೆ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ನೀವು ಅದನ್ನು ನೋಡಿ ಮ್ಯೂಸಿಕ್ ಬೇಕಾದರೆ ಅದರಲ್ಲಿ ತೊಗೋಬೋದು. ಅದು ಯಾವುದೇ ರೀತಿಯಾದಂತಹ ಕಾಪಿರೈಟ್ಸ್ ಇಶ್ಯೂ ನಿಮಗೆ ಬರೋದಿಲ್ಲ. ಇನ್ನು ಅದನ್ನು ಬಿಟ್ಟರೆ ಅಡಲ್ಟ್ ಕಂಟೆಂಟ್ಗಳನ್ನು ಮಾಡೋಂಗಿಲ್ಲ, ಅದು ಮೊನಟೈಸೇಷನ್ ಆಗಲ್ಲ. ಮೊನಟೈಸೇಷನ್ ಆಗಲಿ ಬಿಡಲಿ, ಅಂಥ ಕಂಟೆಂಟ್ಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಇದಿಷ್ಟೇ ಕಂಡೀಷನ್ಸ್ ಯೂಟ್ಯೂಬಲ್ಲಿ. ಇನ್ನು ಇದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ ಇಲ್ಲ. ಇಷ್ಟೆಲ್ಲ ಆದಮೇಲೆ ಮೊನಟೈಸೇಷನ್ ಆನ್ ಮಾಡ್ಕೊಂಡ್ಮೇಲೆ ನೀವು ಹಾಕುವಂಥ ಪ್ರತಿಯೊಂದು ವೀಡಿಯೋಗೂ ಅಥವಾ ಪ್ರತಿಯೊಂದು ಶಾರ್ಟ್ಸ್ಗೂ ಕೂಡ
ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅಡ್ವರ್ಟೈಸ್ಮೆಂಟಲ್ಲಿ ಶೇರಿಂಗ್ಸ್ ಅಂತ ಇರುತ್ತೆ, ಯೂಟ್ಯೂಬರ್ ಸ್ವಲ್ಪ ಇಟ್ಕೊಂಡು ನಮ್ಗೆ ಸ್ವಲ್ಪ ಕೊಡ್ತಾರೆ. ಅದೇ ಹೇಳಿದ್ನಲ್ಲ 1000 ವ್ಯೂಸ್ಗೆ ಒಂದು 10 ರೂಪಾಯಿಂದ 50 ರೂಪಾಯಿವರೆಗೂ ನಮಗೆ ಸಿಗ್ತಾ ಹೋಗುತ್ತೆ. ಆ ಅಮೌಂಟು ನೇರವಾಗಿ ನಿಮ್ಮ ಒಂದು ಖಾತೆಗೆ, ಅಕೌಂಟ್ಗೆ, ಮೊನಟೈಸೇಷನ್ ಆನಾದಮೇಲೆ ನಿಮ್ಮ ಒಂದು ಅಕೌಂಟನ್ನು ಕೂಡ ಅಲ್ಲಿ ಆ್ಯಡ್ ಮಾಡಬಹುದು. ಪ್ರತಿಯೊಂದನ್ನು ಕೂಡ ನಾವು ವೀಡಿಯೋ ಮಾಡಿ ಹಾಕಿದ್ದೀನಿ ಈ ಹಿಂದೆ, ಅದನ್ನು ನೀವು ಚೆಕ್ ಮಾಡ್ಕೋದು, ಪಾರ್ಟ್ ಬೈ ಪಾರ್ಟ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಮೂಲಕ ಈ ರೀತಿಯಾಗಿ ಹಣ ಮಾಡ್ಬೋದಾಗಿದೆ. ಇನ್ನು ಫೇಸ್ಬುಕ್ನಲ್ಲೂ ಅಷ್ಟೇ, ಫೇಸ್ಬುಕ್ನಲ್ಲಿ ಮುಂಚೆ ವೀಡಿಯೋ ಆ್ಯಡ್ಸ್ ಇರಲಿಲ್ಲ. ಯೂಟ್ಯೂಬ್ನಲ್ಲಿ ಯಾವಾಗ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದು, ಇದರಲ್ಲಿ ಯಾವಾಗ ವೀಡಿಯೋ ಆ್ಯಡ್ಸ್ ಎಲ್ಲ ತುಂಬ ಅಂದರೆ ತುಂಬ ಫೇಮಸ್ ಆಯಿತು, ತುಂಬ ಜನ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೊಗೊಂಡು ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ರು, ಕಂಟೆಂಟ್ಗಳು ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಯೂಟ್ಯೂಬ್ ಇದರಿಂದ ಸಿಕ್ಕಾಪಟ್ಟೆ ಲಾಭ ಇದೆಯಲ್ಲ, ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲೂ ಕೂಡ ವೀಡಿಯೋ ಆ್ಯಡ್ಸನ್ನು ಶುರು ಮಾಡಿದ್ರು. ಫೇಸ್ಬುಕ್ಕಲ್ಲಿ ಶುರು ಮಾಡೋದು ತುಂಬ ವರ್ಷಗಳೇ ಆಯಿತು, ಅದರಲ್ಲೂ ಅಷ್ಟೇ ಸೇಮ್ ಈಗ ವೀಡಿಯೋಸ್ ಹಾಕ್ತಿರಲ್ಲ, ವೀಡಿಯೋಸ್ ನಿಮ್ಮ ಫೇಸ್ಬುಕ್ನಲ್ಲಿ ನಿಮ್ಮ ಒಂದು ಅಕೌಂಟ್ ಮೂಲಕ ಮಾನಿಟೈಸೇಷನ್ ಮಾಡ್ಕೊಳೋಕ್ಕಾಗಲ್ಲ, ನಿಮ್ಮ ಅಕೌಂಟ್ ಮೂಲಕ ಒಂದು ಪೇಜನ್ನು ಓಪನ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಪೇಜ್ನ ಹೆಂಗೆ ಓಪನ್ ಮಾಡೋದು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದನ್ನು ಹಿಂದೆ ನೋಡ್ಬೋದು. ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಕೋಬೇಕಾಗುತ್ತೆ, ಪೇಜನ್ನು ಓಪನ್ ಮಾಡಿಕೊಂಡು ಆ ಪೇಜ್ಗೆ ಒಂದು ಹೆಸರನ್ನು ಕೊಟ್ಕೋಬೇಕಾಗುತ್ತೆ. ಸೊ ನೀವು ಪೋಸ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಲ್ಲ. ಅಂದರೆ ಈಗ ನೋಡಿ, ರಮ್ಯ ಜಗತ್ ಅಂತಿದೆ, ನಾವು ತುಂಬ ಪೇಜಸ್ಗಳನ್ನು ನ್ಯೂಸ್ ಚಾನಲ್ಗಳ ಹೆಸರಲ್ಲಿ ಪೇಜಸ್ನ ಓಪನ್ ಮಾಡ್ಕೊಂಡಿರ್ತೀವಿ, ಅಥವಾ ಕರ್ನಾಟಕದ ಹೆಸರಲ್ಲಿ ಪೇಜನ್ನು ಓಪನ್ ಮಾಡ್ಕೊಂಡಿರ್ತೀವಿ. ಈಗ ಕರುನಾಡು ಅಂತ ಒಂದು ಪೇಜ್ ಇರುತ್ತೆ, ಅಲ್ಲಿಗೆ ನಾವು ಕರ್ನಾಟಕದ ಬಗ್ಗೆ ಹಾಕ್ತಾ ವೀಡಿಯೋಸನ್ನು ಹಾಕ್ತಾ ಹೋಗ್ಬೋದು. ನಾವು ಪೋಸ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ, ಕರ್ನಾಟಕ ಪೇಜವ್ರು, ಕರುನಾಡು ಅನ್ನೋ ಪೇಜವ್ರು ಪೋಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ರೀತಿಯಾಗಿ ಒಂದು ಪೇಜನ್ನು ಓಪನ್ ಮಾಡ್ಕೋಬೇಕು, ಪೇಜನ್ನು ಓಪನ್ ಮಾಡಿಕೊಂಡು ಅಲ್ಲಿಗೆ ನೀವು ವೀಡಿಯೋಸನ್ನು ಹಾಕ್ತಾ ಹೋಗಬೇಕು. ಅದರಲ್ಲೂ ಸ್ವಲ್ಪ ಕೂಡ ಕಂಡೀಷನ್ಸ್ ಇದೆ, ಬಟ್ ಫೇಸ್ಬುಕ್ಗೆ ಕಂಪೇರ್ ಮಾಡ್ಕೊಂಡು ಹೋದರೆ ಯೂಟ್ಯೂಬ್ ಅನ್ನೋದು ಬಹಳ ಬೆಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಆವಾಗವಾಗ ಪಾಲಿಸಿ ಇಶ್ಯೂಸ್ ಬಂದುಬಿಡುತ್ತೆ, ಮತ್ತು ಅಮೌಂಟ್ ಅಷ್ಟೇ ಯೂಟ್ಯೂಬ್ನಷ್ಟು ಬರೋಲ್ಲ, ಕಡಿಮೆ ಬರುತ್ತೆ, ರೆವೆನ್ಯೂ ತೀರ ಕಡಿಮೆ ಅಲ್ಲಿ. ಅದರಲ್ಲಿ ಒಂದು ವೀಡಿಯೋ ಆ್ಯಡ್ಸ್ನ ಎನೇಬಲ್ ಮಾಡ್ಕೊಳಕ್ಕೆ ಇರುವಂತಹ ಕಂಡೀಷನ್ಸ್ ಬಂದು ಪೇಜ್ಗೆ 5000 ಜನ ಫಾಲೋವರ್ಸ್ ಇರಬೇಕು, ಇಲ್ಲಿಂಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೋ ಯೂಟ್ಯೂಬ್ನಲ್ಲಿ, ಅದೇ ರೀತಿ ಫೇಸ್ಬುಕ್ಗೆ 5000 ಜನ ಫಾಲೋವರ್ಸ್ ಇರಬೇಕಾಗುತ್ತೆ. ಜೊತೆಗೆ ಕಳೆದ 60 ದಿನಗಳಲ್ಲಿ 60,000 ನಿಮಿಷಗಳ ಕಾಲ ಜನರು ನಿಮ್ಮ ಒಂದು ವೀಡಿಯೋಗಳನ್ನು ನೋಡಿರಬೇಕಾಗುತ್ತೆ. ಅದಷ್ಟೇ ಅಲ್ಲ, ಕಳೆದ ಒಂದು 3 ತಿಂಗಳಲ್ಲಿ ನೀವು 5 ವೀಡಿಯೋಸ್ಗಳನ್ನು ಹಾಕಿರಬೇಕಾಗುತ್ತೆ. ಇದಕ್ಕಿಂತ ಜಾಸ್ತಿನೂ ಹಾಕ್ಬೋದು, ಬಟ್ ಕನಿಷ್ಠ 5 ವೀಡಿಯೋಸ್ಗಳನ್ನಾದರೂ ಕೂಡ ಹಾಕಿರಬೇಕಾಗುತ್ತೆ. ಸೊ 60,000 ನಿಮಿಷಗಳು ಜನರು ನೋಡಿರಬೇಕು. ಫೇಸ್ಬುಕ್ಕಲ್ಲಿ ಬೇಗ ವೈರಲ್ ಆಗುತ್ತೆ, ವ್ಯೂಸ್ ಜಾಸ್ತಿ ಬರುತ್ತೆ, ಫೇಮಸ್ ಆಗಬೇಕು ಅನ್ನೋರು ಫೇಸ್ಬುಕ್ನ ಯೂಸ್ ಮಾಡ್ಬೋದು. ಆದರೆ ರೆವಿನ್ಯೂ ಸ್ವಲ್ಪ ಯೂಟ್ಯೂಬ್ಗೆ ಕಂಪೇರ್ ಮಾಡಿಕೊಂಡ್ರೆ ಫೇಸ್ಬುಕ್ ರೆವಿನ್ಯೂ ತೀರ ಕಡಿಮೆ ಬರುತ್ತೆ. ಅದರಲ್ಲಿ ನೆಕ್ಸ್ಟು ಕಂಡೀಷನ್ಸ್ ಬಂತಂದರೆ ಬೇರೆಯವ್ರ ವೀಡಿಯೋಸ್ನ ತೆಗೆದಾಕಬಾರ್ದು, ನೀವು ಸ್ವಂತ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಎಲಿಜಿಬಲ್ ಕಂಟ್ರಿ, ಒಂದಷ್ಟು ಕಂಟ್ರಿಗಳಿಗೆ ಮಾತ್ರ, ದೇಶಗಳಿಗೆ ಮಾತ್ರ ಅವರು ಅವಕಾಶ ಕೊಟ್ಟಿದ್ದಾರೆ. ಇಂಡಿಯಾ ಕೂಡ ಎಲಿಜಿಬಲ್ ಇದೆ. ಸೊ ನಾವು ಇಂಡಿಯಾದವರೇ ನೋಡ್ತಾ ಇರೋದು ಈ ವೀಡಿಯೋಗಳನ್ನು. ಸೊ ಅದೇನು ತೊಂದರೆ ಆಗಲ್ಲ ನಿಮಗೆ. 60,000 ನಿಮಿಷಗಳ ಕಾಲ ನೋಡಿದ್ರೆ ಅದನ್ನು ಕೂಡ ನೀವು ಎಲಿಜಿಬಲ್ ಆಗಿರ್ತೀರ, ಎನೇಬಲ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ನಲ್ಲಿ ಲೈವ್ ಆ್ಯಡ್ಸ್ ಅಂತ, ಲೈವ್ ಬಂದರೂ ಕೂಡ ದುಡ್ಡು ಕೊಡ್ತಾರೆ, ಅದಿಗೂ ಕೂಡ ಕಂಡೀಷನ್ಸ್ ಇದೆ. 10,000 ಜನ ಫಾಲೋವರ್ಸ್ ಇರಬೇಕು, ಕಳೆದ 60 ದಿನಗಳಲ್ಲಿ 600,000 ನಿಮಿಷಗಳ ಕಾಲ ವ್ಯೂಸ್ ಆಗಿರಬೇಕು ನಿಮಗೆ. ಹಾಗೆಯೇ ಕಳೆದ 30 ದಿನಗಳಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ವೀಡಿಯೋಸ್ಗಳನ್ನು ಹಾಕಿರಬೇಕಾಗುತ್ತೆ. ಜೊತೆಗೆ ಕಳೆದ 90 ದಿನಗಳಲ್ಲಿ 3 ವೀಡಿಯೋಸ್ ನೀವು ಲೈವ್ ಬಂದಿರಬೇಕಾಗುತ್ತೆ. ಈ ರೀತಿ ಬಂದರೆ ನೀವು ಲೈವ್ ಆ್ಯಡ್ಸ್ನ ಅಲ್ಲಿ ಎನೇಬಲ್ ಮಾಡ್ಕೋಬೋದು. ಅದು ಬಂದು ಎಲಿಜಿಬಲ್ ಕಂಟ್ರಿ ಬಂದು ಇಂಡಿಯಾ ಇರುತ್ತೆ. ಸೊ ಅದೇನು ತೊಂದರೆ ಆಗಲ್ಲ. ಇದಿಷ್ಟನ್ನು ಮಾಡಿಕೊಂಡ್ರೆ ನೀವು ಲೈವ್ ಆ್ಯಡ್ಸ್ಗೂ ಕೂಡ ಇದು ಮಾಡ್ಕೋಬೋದು. ಇನ್ನು ರೀಲ್ಸ್ಗೂ ಕೂಡ ಆ್ಯಡ್ಸ್ ಬರುತ್ತೆ ನೋಡಿ. ಫೇಸ್ಬುಕ್ಕಲ್ಲಿ ನೀವು ರೀಲ್ಸ್ ನೋಡ್ತಿರ್ತಿರಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ರೀಲ್ಸ್ ನೋಡುವಾಗ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿರ್ತಿರಲ್ಲ, ಆ ರೀತಿಯಾಗಿ ರೀಲ್ಸ್ಗೂ ಕೂಡ ಆ್ಯಡ್ಸ್ನ ಎನೇಬಲ್ ಮಾಡ್ಕೋಬೋದು. ನೀವು ಕಂಟಿನ್ಯೂಸ್ ರೀಲ್ಸ್ ಹಾಕಿದ್ರೆ ಅವರೇ ಇನ್ವಿಟೇಷನ್ ಕೊಡ್ತಾರೆ, ನೀವು ಈಗ ಒಂದು ರೀಲ್ಸ್ಗೆ ಆ್ಯಡ್ಸನ್ನು ಆನ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಆ ರೀತಿಯಾಗಿ ನೀವು ಫೇಸ್ಬುಕ್ ರೀಲ್ಸ್ಗೂ ಕೂಡ ಎಲಿಜಿಬಲ್ ಆಗ್ಬೋದು. ಇನ್ನು ಬೋನಸಸ್ ಅಂತ ಅಂದ್ಬಿಟ್ಟು ಈಗ ಹೊಸದು ಆಪ್ಷನ್ ಬಿಟ್ಟಿದ್ದಾರೆ, ಸಾಕಷ್ಟು ತಿಂಗಳುಗಳಿಂದ ಇದು ನಡೀತಾ ಇದೆ. ಬೋನಸಸ್ ಅಂದರೆ ಜಸ್ಟ್ ಫೋಟೋ ಹಾಕಿದ್ರೆ ಸಾಕು, ಫೋಟೋ ಅಂದರೆ ನಿಮ್ಮ ಫೋಟೋಗಳನ್ನ ಹಾಕೋಕ್ಕೆ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾನ್ಯ ದಯವಿಟ್ಟು ಯಾರು ಅದರಲ್ಲೂ ಹೆಣ್ಮಕ್ಳು ಫೋಟೋಗಳನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ, ಮಿಸ್ಯೂಸ್ ಆಗೋದೇ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ. ಇನ್ನು ಫೋಟೋಸ್ ಹಾಕಿ ಹೇಗೆ ಅರ್ನ್ ಮಾಡ್ಬೋದು ಅಂತಂದರೆ, ಆಗಲೇ ಹೇಳಿದ್ನಲ್ಲ, ಈಗ ನಾನೊಂದು ಕರುನಾಡು ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ,
ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಗ ಮೈಸೂರಲ್ಲೇ ಹೋಗ್ತೀನಿ ದಸರಾ ಟೈಮ್ನಲ್ಲಿ ಯಾವಾಗಲಾದರೂ ಸರಿ ಒಂದು ಫೋಟೋ ತೆಗಿತೀನಿ, ತೆಗೆದ್ಬಿಟ್ಟು ದಸರಾ ವೈಭವ ಅಂತ ಅಂದ್ಬಿಟ್ಟು ಕ್ಯಾಪ್ಷನ್ ಕೊಟ್ಟು ಆ ಫೋಟೋವನ್ನು ಹಾಕ್ತೀನಿ. ಸೊ ಆ ಫೋಟೋ ಹಾಕಿದಾಗ ಅದಕ್ಕೆ ವ್ಯೂಸ್ ನೋಡಿದ್ರೂ ದುಡ್ಡು ಬರುತ್ತೆ, ಕಮೆಂಟ್ ಮಾಡಿದ್ರೂ ದುಡ್ಡು ಬರುತ್ತೆ, ಲೈಕ್ ಮಾಡಿದ್ರೂ ದುಡ್ಡು ಬರುತ್ತೆ, ಶೇರ್ ಮಾಡಿದ್ರೂ ಕೂಡ ದುಡ್ಡು ಬರುತ್ತೆ. ಇದು ಬೋನಸಸ್ ಅಂತ ಅಂದ್ಬಿಟ್ಟು ಹೊಸ ಆಪ್ಷನನ್ನು ಬಿಟ್ಟಿದ್ದಾರೆ. ಇದು ಚೆನ್ನಾಗಿ ದುಡ್ಡು ಬರ್ತಿದೆ. ದಿನಕ್ಕಿಲ್ಲ ಅಂತಂದ್ರೂ $5, $10, $40 ವರೆಗೂ, ಒಂದು ತುಂಬ ವೈರಲ್ ಆದರೆ, ಫೋಟೋಗಳು ತುಂಬ ವೈರಲ್ ಆದರೆ $40, $50 ವರೆಗೂ ಕೂಡ ಸಂಪಾದನೆ ಮಾಡಬಹುದು. ಇದು ಕೂಡ ಬಂದಿದೆ. ಈ ರೀತಿ ಬೋನಸಸ್ ಮೂಲಕ ಕೂಡ ಜಸ್ಟ್ ಪೋಸ್ಟ್, ಈಗ ಟ್ರಾಲ್ ಪೇಜಸ್ಗಳೆಲ್ಲ ಮೀಮ್ಸ್ ಮಾಡಾಕ್ತಾರೆ ನೋಡಿ, ಆ ರೀತಿಯಾಗಿ ಮೀಮ್ಸ್ ಮಾಡಾಕಿದ್ರು ಅದು ವೈರಲ್ ಆದರೆ ನಿಮಗೆ ದುಡ್ಡು ಬರುತ್ತೆ. ಅದಕ್ಕೂ ಕೂಡ ಅದೇ, ನೀವು 5,000 ಫಾಲೋವರ್ಸು ಪೇಜ್ ಎಲಿಜಿಬಲ್ ಆಗಿರಬೇಕು. ಫಸ್ಟು ಪೇಜ್ ಎಲಿಜಿಬಲ್ ಆಗಿದ್ದರೆ ಈ ರೀತಿಯೆಲ್ಲ ಮಾಡಿದ್ರೆ ಬೋನಸಸ್ಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ, ಅವರೇ ನೋಟಿಫಿಕೇಷನ್ ಕಳಿಸ್ತಾರೆ. ಕಂಟಿನ್ಯೂಸ್ ಪೋಸ್ಟ್ ಆಗ್ತಾ ಹೋಗ್ತಿರ್ತೀರ ಅಂದ್ಕೊಳ್ಳಿ, ಆವಾಗ ಅವರೇ ಇನ್ವಿಟೇಷನ್ ನೋಟಿಫಿಕೇಷನಲ್ಲಿ ಕೊಡ್ತಾರೆ, ನೀವು ಇವಾಗ ಬೋನಸಸ್ ಅರ್ನ್ ಮಾಡೋದಕ್ಕೆ ಎಲಿಜಿಬಲ್ ಆಗಿದ್ದೀರಾ, ಸೊ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿ ನೀವು ಅಕೌಂಟನ್ನು ಕೊಟ್ಟು ಎನೇಬಲನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಫೇಸ್ಬುಕ್ಕಿಂದ ಯೂಟ್ಯೂಬಿಂದ ನೀವು ಹಣವನ್ನು ದುಡಿಯುವಂತಹ ಮಾರ್ಗಗಳಾಗಿದೆ. ಇನ್ನು ಇದನ್ನು ಬಿಟ್ಟರೆ ಗೂಗಲಲ್ಲಿ ಹೇಗೆ ದುಡಿಬೋದು ಅಂತಂದರೆ, ಗೂಗಲಲ್ಲಿ ಮೊದಲನೇದಾಗಿ ಏನು ಹೇಳ್ತೆ ನಾನು, ಯಾವುದಕ್ಕೂ ಕೂಡ ನೀವು ₹1 ಖರ್ಚು ಮಾಡಬೇಕಾಗಿಲ್ಲ, ಆ ರೀತಿಯಾಗಿ ಅರ್ನ್ ಮಾಡ್ಬೋದು. ಇನ್ನು ಗೂಗಲಲ್ಲಿ ಬಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ದುಡ್ಡು ಖರ್ಚಾಗುತ್ತೆ, ವೆಬ್ಸೈಟ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಖರ್ಚಾಗುತ್ತೆ. ವೆಬ್ಸೈಟ್ನ ಮಾಡಿಸ್ಕೊಂಡು ಅಲ್ಲಿಗೆ ನೀವು ಈಗ ನ್ಯೂಸ್ ಮೀಡಿಯಾದು, ವಿಜಯ ಕರ್ನಾಟಕದ್ದು, ಪಬ್ಲಿಕ್ ಟಿವಿದು, ಟಿವಿನಿಂದೆಲ್ಲ ನ್ಯೂಸ್ಗಳೆಲ್ಲ ಬರುತ್ತಲ್ಲ ವೆಬ್ಸೈಟ್ಗಳಲ್ಲಿ, ಆ ರೀತಿಯಾಗಿ ನೀವೊಂದು ಕತೆ ಬರೆಯುವಂಥದ್ದಾಗಿರ್ಬೋದು ಅಥವಾ ಲೇಖನಗಳು ಬರೆಯುವಂಥದ್ದಾಗಿರ್ಬೋದು, ಕೆಲವೊಂದು ವಿಚಾರಗಳ ಬಗ್ಗೆ ನೀವು ಅಲ್ಲಿ ಬರೆಯುವಂಥದ್ದಾಗಿರ್ಬೋದು ಮಾಡಿ ಹಾಕಿದ್ರೆ ಗೂಗಲ್ ಆಡ್ಸೆನ್ಸ್ ಜೊತೆ ಟೈಅಪ್ ಆಗಬೇಕು. ಫಸ್ಟು ನೀವು ಒಂದಷ್ಟು ಆರ್ಟಿಕಲ್ಸ್ನ ಬರಿಬೇಕು, ಬರೆದು ಗೂಗಲ್ ಆಡ್ಸೆನ್ಸ್ ಜೊತೆ ಟೈಅಪ್ ಆದರೆ ನಿಮಗೆ ಗೂಗಲ್ ಆಡ್ಸೆನ್ಸ್ದು ಅಡ್ವರ್ಟೈಸ್ ಬರ್ತಾ ಹೋಗುತ್ತೆ ವೆಬ್ಸೈಟಲ್ಲಿ. ಜನರು ನಿಮ್ಮ ಒಂದು ಆರ್ಟಿಕಲ್ಸ್ನ ಓದಬೇಕು, ಓದಿದಾಗ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಶೋ ಆಗುತ್ತಲ್ಲ, ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಆದರೆ ಇದು ಬಹಳ ಅಂದರೆ ಬಹಳ ಕಡಿಮೆ ದುಡ್ಡು ಗೂಗಲ್ ಆಡ್ಸೆನ್ಸಿಂದ. ಮುಂಚೆ ಒಂದಷ್ಟು ವರ್ಷಗಳ ಮುಂಚೆ ಈ ರೀತಿ ವೆಬ್ಸೈಟ್ ಮಾಡಿಕೊಂಡಾಗ ಅದನ್ನು ನಾವು ಫೇಸ್ಬುಕ್ಗೆ ಟೈಅಪ್ ಮಾಡ್ತಾ ಇದ್ವಿ. ಫೇಸ್ಬುಕ್ಕಲ್ಲಿ ಬೇರೆ ಒಂದು ಆಪ್ಷನ್ ಇತ್ತು, ಇನ್ಸ್ಟೆಂಟ್ ಆರ್ಟಿಕಲ್ಸ್ ಅಂತ ಅಂದ್ಬಿಟ್ಟು. ಅಲ್ಲಿ ಒಂದು ಟೈಅಪ್ ಮಾಡಿದಾಗ ಇನ್ಸ್ಟೆಂಟ್ ಆರ್ಟಿಕಲ್ಸ್ ಅಂದರೆ ಫೇಸ್ಬುಕ್ ಮೂಲಕ ತುಂಬ ಅಂದರೆ ತುಂಬ ದುಡ್ಡು ಬರ್ತಿತ್ತು, ನಮ್ಮದು ತುಂಬ ಇತ್ತು ಆ ಥರ ಇನ್ಸ್ಟೆಂಟ್ ಆರ್ಟಿಕಲ್ಸು, ಆಗ ಜಾಸ್ತಿ ದುಡ್ಡು ಬರ್ತಾ ಇತ್ತು. ಬಟ್ ಆದರೆ ಈಗ ಅದು ಒಂದೂವರೆ ವರ್ಷನೇ ಆಯಿತು, ಅದು ಸ್ಟಾಪ್ ಆಗಿಬಿಟ್ಟಿದೆ. ಈಗ ಬಂದರೆ ನಿಮಗೆ ಆರ್ಟಿಕಲ್ಸ್ ಬರೋದು ಬರೀ ಗೂಗಲ್ ಆಡ್ಸೆನ್ಸಿಂದ ಮಾತ್ರ ಬರುತ್ತೆ. ಸೊ ಅದು ತೀರಾ ಅಂದರೆ ತೀರಾ ದುಡ್ಡು ಕಡಿಮೆ ಬರುತ್ತೆ, ಜನರು ನೋಡಬೇಕು ಅದನ್ನು, ನೀವು ಸುಮ್ಮನೆ ಅದನ್ನೆಲ್ಲ ಎಲ್ಲ ಕಡೆ ಆರ್ಟಿಕಲ್ಸ್ನ ಶೇರ್ ಮಾಡಬೇಕಾಗುತ್ತೆ, ಅದು ತೀರಾ ರಿಸ್ಕ್, ಶ್ರಮ ಜಾಸ್ತಿ, ಹಣ ಕಡಿಮೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನು ಅದು ಜಾಸ್ತಿ ರೆಫರ್ ಮಾಡಲ್ಲ. ಮುಂಚೆ ಒಂದೆರಡು ಮೂರು ವರ್ಷದ ಮುಂಚೆ ಆದರೆ ಅದು ಫೇಸ್ಬುಕ್ಕಿಗೆ ಟೈಅಪ್ ಮಾಡಿದ್ರೆ ಅದು ಒಳ್ಳೆಯ ಅಮೌಂಟ್ ಬರ್ತಾಯಿತ್ತು, ಈಗ ಇಲ್ಲ. ಅದು ತೀರಾ ಅಂದರೆ ಒಂದು ದಿನಕ್ಕೆ $1 ಬರೋದು ಕೂಡ ಭಾಳಷ್ಟು ಕಷ್ಟ ಆಗಿದೆ. ಸೊ ಅದಕ್ಕೆ ಅದನ್ನು ನಾನು ಜಾಸ್ತಿ ಸಜೆಸ್ಟ್ ಮಾಡಲ್ಲ. ಬಟ್ ಅದೊಂದು ರೂಟ್ ಇದೆ. ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮು ಅದು ಹೇಳಿದ್ನಲ್ಲ, ನ್ಯೂಸ್ ಚಾನಲ್ಸ್ದಾಗಿರ್ಬೋದು, ಬೇರೆ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ದಾದರೆ ಅವ್ರದ್ದು ಜಾಸ್ತಿ ಜನ ನೋಡ್ತಾರಲ್ಲ, ಅದರಿಂದ ಅವ್ರಿಗೆ ಅಮೌಂಟ್ ಬರುತ್ತೆ. ಬಟ್ ನಮ್ಮ ನಿಮ್ಮಂಥವ್ರಿಗೆಲ್ಲ ಅದರಿಂದ ಜಾಸ್ತಿ ಅರ್ನ್ ಮಾಡೋಕ್ಕೆ ಈಗ ಸಾಧ್ಯ ಇಲ್ಲ, ಅದರಿಂದ ನಾನು ಅದನ್ನು ಜಾಸ್ತಿ ಸಜೆಸ್ಟ್ ಮಾಡಲ್ಲ. ಇನ್ನು ಅದನ್ನು ಬಿಟ್ಟರೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ನೀವು ಕೂಡ ಹಣ ಮಾಡ್ಬೋದು. ಅದು ಹೇಗೆ ಅಂತಂದರೆ, ಅಮೆಝಾನಿಂದ ಒಂದು ಪ್ರಾಡಕ್ಟನ್ನು ತರಿಸ್ಕೋತೀರಾ ಅಂತ ಅಂದ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಅಮೆಝಾನ್ ಅಫಿಲಿಯೇಟ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕು. ಗೂಗಲ್ಗೆ ಹೋಗ್ಬಿಟ್ಟು ಅಮೆಝಾನ್ ಅಫಿಲಿಯೇಟ್ ಅಂತ ಕೊಟ್ಟರೆ ಸಾಕು, ಫಸ್ಟ್ ನಿಮಗೆ ಓಪನ್ ಫಸ್ಟ್ ವೆಬ್ಸೈಟಲ್ಲೇ ನಿಮಗೆ ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ ಹೇಗೆ ಓಪನ್ ಮಾಡೋದಂತ ತಿಳಿಸ್ಕೊಡ್ತಾರೆ. ಒಂದು ಎರಡು ಮೂರು ಸ್ಟೆಪ್ ಅಷ್ಟೇ. ಬಟ್ ಅಮೆಝಾನ್ ನಿಮ್ಮ ಹತ್ರ ಅಪ್ಲಿಕೇಶನ್ ಇರಬೇಕು, ನೀವು ಅದರಲ್ಲಿ ಶಾಪಿಂಗ್ ಮಾಡ್ತಾ ಹೋಗ್ತಿರಲ್ಲ, ಒಂದು ಐಡಿ ಇರುತ್ತಲ್ಲ, ಸೊ ಅದ್ರ ಮೂಲಕ ನೀವು ಅಮೆಝಾನ್ ಅಫಿಲಿಯೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಇದನ್ನು ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಒಂದೆರಡು ಮೂರು ದಿನದಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡಾಗ ಏನು ಮಾಡ್ತಾರೆ, ನಿಮಗೊಂದು ಐಡಿ ಕೊಟ್ಟಿರ್ತಾರೆ. ಸೊ ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದ್ರೆ ಅಥವಾ ಖರೀದಿ ಮಾಡದೇ ಇದ್ದರೂ ಕೂಡ ಆ ಒಂದು ಪ್ರಾಡಕ್ಟ್ ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿದಾಗ ಅಲ್ಲಿ ಶೇರ್ ಬಟನ್ ಇರುತ್ತೆ, ಶೇರ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೊಂದು ಎಕ್ಸ್ಟ್ರಾ ಲಿಂಕನ್ನು ಕೊಡ್ತಾರೆ. ಆ ಲಿಂಕನ್ನು ನೀವು ಜನರಿಗೆ ಶೇರ್ ಮಾಡಿದ್ರೆ ಆ ಲಿಂಕ್ ಮೂಲಕ ಜನರು ಏನಾದರೂ ತೊಗೊಂಡ್ರೆ ಆ ಐಟಮ್ನ ನಿಮಗೆ ಕಮಿಷನ್ ಲೆಕ್ಕದಲ್ಲಿ ದುಡ್ಡು ಬರುತ್ತೆ. ಜನರಿಗೆ ಇದರಿಂದ ಯಾವುದೇ ರೀತಿಯಾದಂಥ ಮೋಸ ಆಗಲ್ಲ, ಜೊತೆಗೆ ಅವ್ರಿಗೇನು ಜಾಸ್ತಿ ಎಕ್ಸ್ಟ್ರಾ ಕಾಸ್ಟ್ ಬೀಳಲ್ಲ. ನೀವೇ ಅಷ್ಟು ಅಮೌಂಟ್ ಕೊಡ್ತಾ ಗೊತ್ತಿರೋ ಅವರು ಕೂಡ ಅಷ್ಟೇ ಅಮೌಂಟ್ ಕೊಡ್ತಾ ಗೊತ್ತಾರೆ. ಬಟ್ ಅವರು ಅಡ್ವರ್ಟೈಸ್ ಬೇರೆ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡೋ ದುಡ್ಡನ್ನ, ಆ ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡೋ ದುಡ್ಡನ್ನ ನಿಮಗೆ ಕೊಡ್ತಾರೆ ಅಷ್ಟೇ. ನಿಮ್ಮಿಂದ ಸೇಲ್ ಆಯ್ತಲ್ಲ ಅದಕ್ಕೆ ನಿಮಗೆ ಕೊಡ್ತಾರೆ ಅಷ್ಟೇ. ಇದು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಕೂಡ ದುಡಿಬೋದು. ನನಗೆ ಲಂಚ್ ಬಾಕ್ಸ್ ತಂದು ಹಾಕಿದ್ನಲ್ಲ, ಅದೊಂದು 3 ಜನ ಖರೀದಿ ಮಾಡಿದ್ದಾರೆ, 140 ರೂಪಾಯಿನೋ ದುಡ್ಡು ಬಂದಿದೆ. ಮತ್ತು ಇನ್ನೊಂದು ಇದರ ಅಡ್ವಾಂಟೇಜ್ ಏನಂತಂದರೆ, ಅದು ತೀರಾ ದುಡ್ಡು ಬಂದ್ಬಿಡಲ್ಲ,
ಬಟ್ ಆದರೆ ಯೂಟ್ಯೂಬಲ್ಲಿ ಏನಾದರೂ ಜಾಸ್ತಿ ಫಾಲೋವರ್ಸ್ ಮಾಡಿಕೊಂಡ್ರೆ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಫಾಲೋವರ್ಸ್ ಮಾಡಿಕೊಂಡ್ರೆ ನಿಮ್ಮೊಂದು ಫಾಲೋವರ್ಸ್ಗೆ ಒಳ್ಳೊಳ್ಳೆ ಪ್ರಾಡಕ್ಟನ್ನು ಸಜೆಸ್ಟ್ ಮಾಡಿದ್ರೆ ಆ ಲಿಂಕನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಆ ಡಿಸ್ಕ್ರಿಪ್ಷನ್ ಮೂಲಕ ನಿಮ್ಮ ಒಂದು ಫಾಲೋವರ್ಸ್ ಏನಾದರೂ ಆ ಲಿಂಕ್ ಮೂಲಕನೇ ಹೋಗಿ ಪರ್ಚೇಸನ್ನು ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ. ಈ ರೀತಿ ಹೇಳಿದ್ರೆ ಒಂದು 3-4 ಜನ ಪರ್ಚೇಸ್ ಮಾಡಿದ್ರೆ 100 ರೂಪಾಯಿ 150 ರೂಪಾಯಿ ಈ ರೀತಿ ಬರುತ್ತೆ. ಇನ್ನೂ ಒಂದು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಅಂತಂದರೆ, ನಿಮ್ಮ ಮನೇಲಿ 2 ಅಕೌಂಟ್ ಇರುತ್ತೆ, ಅಮೆಝಾನ್ ಅಕೌಂಟು ನಿಮ್ಮ ಒಂದು ಮೊಬೈಲಲ್ಲೂ ಇರುತ್ತೆ, ನಿಮ್ಮ ಮನೆಯವ್ರ ಮೊಬೈಲಲ್ಲೂ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಒಂದು ಅಮೆಝಾನ್ ಅಕೌಂಟನ್ನು ಅಫಿಲಿಯೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡಾಗ ನೀವು ಮನೆಗೇನಾದರೂ ಪರ್ಚೇಸ್ ಮಾಡ್ತಾ ಇರಬೇಕಾ? ಸೊ ಅವಾಗೇನು ಮಾಡುತ್ತೆ ಅಂದರೆ, ತುಂಬ ಪರ್ಚೇಸ್ ಮಾಡೋರು ಮಾಡಿಕೊಂಡ್ರೆ ಇದು ಯೂಸ್ ಆಗುತ್ತೆ. ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಒಂದು ಅಕೌಂಟ್ಗೆ ಹೋಗ್ಬಿಟ್ಟು ಆ ಪ್ರಾಡಕ್ಟ್ದು ಲಿಂಕ್ ತಗೊಳ್ಳಿ. ಲಿಂಕ್ ತಗೊಂಡು ನಿಮ್ಮ ಒಂದು ಮನೆಯವ್ರ ಮೊಬೈಲ್ಗೆ ಆ ಲಿಂಕನ್ನು ಕಳಿಸಿ ವಾಟ್ಸಪ್ ಮೂಲಕ. ಆಗ ಅವರು ಆ ವಾಟ್ಸಪ್ ಮೂಲಕ ಲಿಂಕ್ ಮೂಲಕ ಹೋಗಿ ಆ ಐಟಮ್ನ ಪರ್ಚೇಸ್ ಮಾಡ್ಕೊಳ್ಳಿ. ಮಾಡಿಕೊಂಡಾಗ ಪರ್ಚೇಸ್ ಮಾಡಿದ ಐಟಮ್ದು ಕಮಿಷನ್ ದುಡ್ಡು ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಒಂದು 500 ರೂಪಾಯಿ ಪ್ರಾಡಕ್ಟ್ ಖರೀದಿ ಮಾಡಿದ್ರೂ ನಿಮಗೆ 25 ರೂಪಾಯಿ 30 ರೂಪಾಯಿ ಈ ರೀತಿಯಾಗಿ ಅಮೌಂಟ್ ಬರುತ್ತೆ. ಸ್ವಲ್ಪ ತುಂಬ ಏನು ಅತಿಯಾಗಿ ಬರುತ್ತೆ ಅಂತ ಹೇಳ್ತಿಲ್ಲ, ನಾನು ಇಷ್ಟಾದರೂ ಅಮೌಂಟ್ ಬರುತ್ತೆ. ತುಂಬ ಶಾಪಿಂಗ್ ಮಾಡೋರು ಈ ರೀತಿಯಾಗಿ ನೀವು ದುಡ್ಡನ್ನು ಉಳಿಸ್ಬೋದು. ಒಂದೇ ಮನೇಲಿ ಶಾಪಿಂಗ್ ಮಾಡಿದ್ರೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಶಾಪಿಂಗ್ ಮಾಡಿದ್ರೆ ಅವರೇನಾದ್ರು ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಆ ಪ್ರಾಡಕ್ಟ್ನ ನೀವು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಲಿಂಕನ್ನು ಶೇರ್ ಮಾಡೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ತೆಗೆದು ನಿಮ್ಮ ಫ್ರೆಂಡ್ಸಿಗೆ ಕಳಿಸಿ, ಆ ಫ್ರೆಂಡ್ಸು ಅದೇ ಲಿಂಕ್ ಮೂಲಕ ಪರ್ಚೇಸ್ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ. ಇದು ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಆಗುವಂತಹ ರೀತಿ. ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಯಾರಿಗಾದರೂ ಬೇಕು ಅಂದರೆ ಹೇಳಿದ್ರೆ, ಗೂಗಲಲ್ಲಿ ಹೋಗ್ಬಿಟ್ಟು ಫಸ್ಟ್ ವೆಬ್ಸೈಟಲ್ಲೇ ಇದೆ ಅದು, ಅದೇನು ತೀರ ಕಷ್ಟದ 2-3 ಸ್ಟೆಪ್ಪಲ್ಲೇ ನೀವು ಓಪನ್ ಮಾಡ್ಕೋಬೋದು. ಇಲ್ಲ ಅದಕ್ಕೂ ಮೀರಿ ತಿಳಿಸಿ ಅಂತಂದರೆ ಬೇಕಾದ್ರೆ ನಾನು ತಿಳಿಸ್ತೀನಿ. ಕಮೆಂಟ್ ಮಾಡಿ, ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ ಅಂತ ಕೊಟ್ಟರೆ ಸಾಕು, ನೀವು ಅಕೌಂಟನ್ನು ಓಪನ್ ಮಾಡ್ಕೋಬೋದಾಗಿದೆ. ಇದಿಷ್ಟು ಆನ್ಲೈನಲ್ಲೇ ಜೆನ್ಯೂನ್ ಆಗಿ ಯಾವುದೇ ರೀತಿಯಾದಂತಹ ಬಂಡವಾಳವನ್ನು ಹಾಕದೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಶ್ರಮ ಪಟ್ಟರೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ, ನಿಮ್ಮ ಒಂದು ಕೆಲಸಕ್ಕೆ ತಕ್ಕನಾಗಿ ಅರ್ನ್ ಮಾಡುವಂತಹ ಒಂದಿಷ್ಟು ದಾರಿಗಳು ಅಂತ ಹೇಳ್ಬೋದು. ಆಗಲೇ ಹೇಳಿದ್ನಲ್ಲ, ಈ ಕೆಲಸ ಆಗಲಿ, ಈ ಹೊರಗಡೆ ಕೆಲಸ ಆಗಲಿ, ಯಾವುದೇ ಕೆಲಸ ಆಗಲಿ, ಸುಮ್ಮನೆ ಅಂತೂ ದುಡ್ಡು ಬರೋಲ್ಲ. ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡು. ಯೂಟ್ಯೂಬ್ ಅಂದರೆ ಮನೇಲಿ ಕೂತ್ಕೋತಾರೆ, ಈ ವಿಡಿಯೋ ಮಾಡೋಕ್ಕೆ ತಕ್ಷಣ ದುಡ್ಡು ಬರುತ್ತೆ ಅಂತ ಅಂದ್ಕೋತಾರೆ. ಬಟ್ ವಿಡಿಯೋ ಮಾಡೋಕ್ಕೂ ಸಾಕಷ್ಟು ಕಷ್ಟ ಇರುತ್ತೆ. ಒಂದು ಸ್ವಲ್ಪ ಡೆವಲಪ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಬಂಡವಾಳಗಳನ್ನು ಹಾಕ್ತೀವಿ, ಮೈಕ್ ಮೇಲೆ ಹಾಕ್ತೀವಿ, ಮೊಬೈಲ್ ಮೇಲೆ ಹಾಕ್ತೀವಿ, ಟ್ರೈಪಾಡ್ ಮೇಲೆ ಹಾಕ್ತೀವಿ, ಈ ರೀತಿಯಾಗಿ ಸಾಕಷ್ಟು ಬಂಡವಾಳಗಳನ್ನು ಕೂಡ ಹಾಕಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಬಟ್ ಶುರುವಿನಲ್ಲೇ ದಯವಿಟ್ಟು ಯಾರೋ ಬಂಡವಾಳ ಹಾಕ್ಬೇಡಿ. ನಿಮ್ಮ ಹತ್ರ ಇರುವಂಥ ಮೊಬೈಲ್ನಲ್ಲೇ ವಿಡಿಯೋನ ಮಾಡಿ. ಯಾವುದೇ ರೀತಿಯಾದಂಥ ಮೈಕ್ ಈಕೆ ಏನು ಬೇಡ, ನಿಮ್ಮ ಒಂದು ಮೊಬೈಲೇ ಸಾಕು. ಅದರಿಂದ ಒಂದಷ್ಟು ಅರ್ನ್ ಮಾಡಿದ್ದೀವಿ ಅಂತ ಗೊತ್ತಾದ ಮೇಲೆ ಆಮೇಲೇ ನೀವು ಅದಕ್ಕೆಲ್ಲ ಬಂಡವಾಳ ಹಾಕಿ. ಅದಕ್ಕಿಂತ ಮುಂಚೆನೆ ಫಸ್ಟೇ ಎಲ್ಲವನ್ನ ಬಂಡವಾಳ ಹಾಕಿ ರೆಡಿ ಮಾಡ್ಕೊಬಿಡ್ತೀನಿ ಅಂತಂದರೆ ಅಂಥವರು ಇದರಲ್ಲಿ ಫೇಲ್ ಆದವರೇ ಜಾಸ್ತಿ ಇದ್ದಾರೆ. ಚೆನ್ನಾಗಿ ವೀಡಿಯೋಸ್ ಹೋಗ್ದೇ ದುಡ್ಡು ಬರದೇ ಇದನ್ನು ಸ್ಟಾಪ್ ಮಾಡಿದವರು ಕೂಡ ತುಂಬ ಜನ ಇದ್ದಾರೆ. ತುಂಬ ದೊಡ್ಡ ದೊಡ್ಡ ಇದು ಸೀರಿಯಲ್ ಸ್ಟಾರ್ಗಳೆಲ್ಲ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದು ಕ್ಲಿಕ್ ಆಗದೇ ಮತ್ತೆ ಅವರು ಬೇರೆ ಕೆಲಸವನ್ನು ಮಾಡ್ತಾ ಇರೋವಂಥದ್ದು ಕೂಡ ಇದೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಯಾರು ಕೂಡ ಬಂಡವಾಳವನ್ನು ಹಾಕ್ಬೇಡಿ. ಇರೋದರಲ್ಲೇ ಮಾಡ್ತಾ ಹೋಗಿ. ಒಂದಷ್ಟು ಅರ್ನ್ ಆದಮೇಲೆ ಬೇಕಾದ್ರೆ ಸೇವಿಂಗ್ಸ್ ಅಂತ ಮಾಡಿಕೊಂಡ ಮೇಲೆ ಬೇಕಾದರೆ ಒಂದಷ್ಟು ಬಂಡವಾಳವನ್ನು ಹಾಕ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲೇ ಕೂತು ಒಂದಷ್ಟು ಬಂಡವಾಳವನ್ನು ಹಾಕಿ ಬಿಸ್ನೆಸ್ ಮಾಡುವಂಥದ್ದು ಕೂಡ ತಿಳಿಸ್ತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋನೇ ಒಂದು 20-25 ನಿಮಿಷ ಆಗೋಯಿತು. ಆ ಕಾರಣಕ್ಕೋಸ್ಕರ ಮನೆಯಲ್ಲೇ ಮಾಡುವಂಥ ಒಂದು 5,000 ಅಥವಾ 2,000 3,000 ಈ ರೀತಿ ಬಂಡವಾಳ ಹಾಕಿ ಮನೆಯಲ್ಲೇ ಮಾಡುವಂತಹ ಬಿಸ್ನೆಸ್ಗಳು ಸಾಕಷ್ಟಿದೆ. ಅಂದರೆ ನಾನೇ ಎಲ್ಲ ತಿಳ್ಕೊಬಿಟ್ಟಿದ್ದೀನಿ ಅಂತಲ್ಲ, ನನಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ತೀನಿ. ನಿಮ್ಮ ತಲೆಯಲ್ಲೂ ಕೂಡ ಸಾಕಷ್ಟು ಐಡಿಯಾಗಳಿರ್ಬೋದು. ಅದನ್ನೆಲ್ಲ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಒಂಥರ ಸಕ್ಸಸ್ ಮಾಡ್ಕೊಳ್ಳೋದು ಹೇಗೆ, ಚಿಕ್ಕ ಬಿಸ್ನೆಸ್ ಆಗಲಿ ದೊಡ್ಡ ಬಿಸ್ನೆಸ್ ಆಗಲಿ ಹೇಗೆ ಸಕ್ಸಸ್ ಮಾಡ್ಕೋಬೋದು, ಜೊತೆಗೆ ಒಂದಷ್ಟು ಬಿಸ್ನೆಸ್ಗಳ ಐಡಿಯಾಗಳನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಡೆಂಗ್ಯೂ ಎಲ್ಲ ಕಡೆ ಹರಡ್ತಾ ಇದೆ, ಸ್ವಲ್ಪ ದಯವಿಟ್ಟು ಹುಷಾರಾಗಿರಿ. ಸೊಳ್ಳೆಗಳು ಅವಾಯ್ಡ್ ಮಾಡ್ಕೊಳ್ಳಿ. ನೀರುಗಳ ಮೇಲೆ ಮನೆ ಅಕ್ಕಪಕ್ಕ ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ನೀರು ನಿಂತರೆ ಶುದ್ಧವಾದ ನೀರಾಗಲಿ ಗಲೀಜು ನೀರಾಗಲಿ ಶುದ್ಧವಾದ ನೀರಲ್ಲೇ ಆ ಒಂದು ಸೊಳ್ಳೆ ಸಂತಾನೋತ್ಪತ್ತಿ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಕ್ಲೀನಾಗಿರೋ ಥರ ನೋಡ್ಕೊಳ್ಳಿ. ಮಕ್ಕಳಿಗೆ ಸೊಳ್ಳೆ ಕಚ್ಚದೇ ಇರೋ ಥರ ದಯವಿಟ್ಟು ನೋಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.